ಭಾರತದಲ್ಲಿ ಇರುವ ಮುಸ್ಲಿಮರು ಮೂಲತಃ ಹಿಂದೂಗಳೇ. ಚೈತ್ರಾ ಕುಂದಾಪುರ್. ಭಾರತದಲ್ಲಿ ಇರುವ ಮುಸ್ಲಿಮರು ಮೂಲತಃ ಹಿಂದೂಗಳೇ. ಅವರ ಡಿಎನ್ಎ ಪರೀಕ್ಷೆ ಮಾಡಿದರೆ ಅವರು ಹಿಂದೂಗಳೇ ಆಗಿದ್ದಾರೆ. ಯಾರೂ ಅರಬ್ ರಾಷ್ಟ್ರದಿಂದ ಬಂದಿಲ್ಲ ಎಂದು ವಾಗ್ಮಿ ಚೈತ್ರಾ ಕುಂದಾಪುರ್ ಹೇಳಿದರು. ಅವರು ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜೆಡಿಎಸ್ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇದ್ದರೂ ಹಿಂದೂ ಸಂಘಟನೆಗಳು ಹಿಂದೂ ಪರವಾಗಿ ಹೋರಾಟ ಮಾಡಿದ್ದೇವೆ. ಸರ್ಕಾರ, ರಾಜಕೀಯ ನಾಯಕರು ನಮಗೆ ಮುಖ್ಯವಲ್ಲ, ನಮಗೆ ಹಿಂದೂ ರಾಷ್ಟ್ರ ಮುಖ್ಯವೆಂದು ತಿಳಿಸಿದರು. ಹಿಂದೂ ಧರ್ಮದಲ್ಲಿ ಶಸ್ತ್ರ ಯಾವಾಗ ಬಳಸಬೇಕು, ಶಸ್ತ್ರ ಯಾವಾಗ ಬಳಸಬಾರದು ಎಂದು ಹಿಂದೂ ಧರ್ಮ ಹೇಳಿಕೊಟ್ಟಿದೆ. ಇದರಿಂದಾಗಿ ನಾವು ಶಸ್ತ್ರಗಳನ್ನು ಬಳಸುತ್ತೇವೆ. ಆತ್ಮರಕ್ಷಣೆಗಾಗಿ ಹಾಗೂ ಗೋವು ಕಳ್ಳತನ ತಡೆಯಲು ನಾವು ಶಸ್ತ್ರ ಬಳಸುತ್ತೇವೆ. ಯಾವುದೇ ಪ್ರಾಣ ರಕ್ಷಣೆಗಾಗಿ ಶಸ್ತ್ರ ಬಳಕೆ ಅಪರಾಧ ಅಲ್ಲವೆಂದು ಹೇಳಿದರು. ಸದ್ಯ ಮುಸ್ಲಿಂ ಹಿಂದೂ ವಿವಾದ ಹುಟ್ಟಿಹಾಕಿದವರು ಅವರೇ. ಅವರು ಯಾವಾಗ ಅಂತ್ಯ ಮಾಡುತ್ತಾರೆ ಎಂಬುದು ಗೊತ್ತಿಲ್ಲ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಐಸಿಬಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ. ನಾವು ಸಾಕಷ್ಟು ವರ್ಷಗಳಿಂದ ಇದನ್ನು ಹೇಳ್ತಾ ಇದ್ದೇವೆ. ಹಿಂದೂ ಸಮಾಜ ಈ ಹಿಂದೆ ಕೂಡ ಅದನ್ನೇ ಹೇಳ್ಕೊಂಡ್ಬಂದಿತ್ತು. ಇವತ್ತು ಭಾರತದಲ್ಲಿರುವ ಪ್ರತಿ ಮುಸಲ್ಮಾನನು ಕೂಡ ಅವನ ಡಿಎನ್ಎ ಟೆಸ್ಟ್ ಮಾಡಿದ್ರೆ ಅವನು ಹಿಂದೂ ಆಗಿರ್ತಾನೆ. ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿರುವಂಥ ಯಾವುದೇ ಮುಸಲ್ಮಾನ ಅರಬ್ ರಾಷ್ಟ್ರದಿಂದ ಬಂದವನಲ್ಲ. ಈ ದೇಶದಲ್ಲೇ ಹುಟ್ಟಿರ್ತಕ್ಕಂಥವ್ರು ಅವ್ರ ಪೂರ್ವಜರನ್ನ ಒತ್ತಾಯಿ ಪೂರ್ವಕವಾಗಿ ಆಮಿಷ ತೋರಿಸಿ ಮತಾಂತರ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವರೆಲ್ಲರೂ ಮತಾಂತರಿತ ಹಿಂದೂಗಳೇ ಹೊರತು ಅವ್ರು ಇವತ್ತೇನು ಮುಸಲ್ಮಾನರಿದ್ದಾರೆ ಅವ್ರು ಯಾರು ಕೂಡ ಅರಬ್ನಿಂದ ಬಂದಿರ್ತಕ್ಕಂಥವ್ರಲ್ಲ, ಮೂಲತಃ ಮುಸಲ್ಮಾನರಲ್ಲ. ಅವರ ಎಲ್ಲರ ಡಿಎನ್ಎನಲ್ಲಿ ಹಿಂದುತ್ವ ಇದೆ. ಹಾಗಾಗಿ ಅವರ ಹಿಂದುತ್ವವನ್ನು ಪಾಲನೆ ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಒಂದ್ಸಲ ಕೇಳಿ ನೋಡಿ ಸಿದ್ದರಾಮಯ್ಯನವರಿಗೆ, ಅವ್ರ ಸರ್ಕಾರ ಇದ್ದಾಗ ಎಷ್ಟು ಹೋರಾಟ ಮಾಡಿದ್ದಾವೆ ಅಂತ. ನಮಗೆ ಸರ್ಕಾರಗಳು ಹಂಗಿಲ್ಲ, ಭಾಜಪಾ ಬರಲಿ, ಜೆಡಿಎಸ್ ಬರಲಿ, ಕಾಂಗ್ರೆಸ್ ಬರಲಿ, ಹಿಂದೂಗಳು ಹಿಂದೂಗಳಿಗೋಸ್ಕರ ಹೋರಾಟ ಮಾಡೇ ಮಾಡ್ತವೆ. ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗಲೂ ಮಾಡಿದೀವಿ, ಈಗಲೂ ಮಾಡ್ತೀವಿ. ಇದೆಲ್ಲ ಉಚ್ಚಾಟ ಗಿಚ್ಚಾಟ ಏನಿಲ್ಲ. ಯಾಕೆ ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಹಿಂದೂ ಕಾರ್ಯಕರ್ತರು ಸಾಯ್ಲಿಲ್ವಾ, ಪ್ರತಿಭಟನೆ ಮಾಡ್ಲಿಲ್ವಾ? ನಾವು ಅವತ್ತು ಮಾಡಿದ್ದೇವೆ, ಇವತ್ತು ಮಾಡಿದ್ದೇವೆ. ಪಕ್ಷಗಳು ನಮಗೆ ಮುಖ್ಯ ಅಲ್ಲ, ಸರ್ಕಾರಗಳು ನಮಗೆ ಮುಖ್ಯ ಅಲ್ಲ, ನಮಗೆ ಹಿಂದೂ ರಾಷ್ಟ್ರದ ಕಲ್ಪನೆ ಮಾತ್ರ ಮುಖ್ಯ. ಇನ್ನೊಂದಕ್ಕೆ ಏನಿದೆ, ನಮ್ಮ ಧರ್ಮ ಹೇಳ್ಕೊಟ್ಟಿದೆ ಶಸ್ತ್ರ ಯಾವಾಗ ಬಳಸಬೇಕು, ಶಾಸ್ತ್ರ ಯಾವಾಗ ಬಳಸಬೇಕು ಅಂತ. ಅವಶ್ಯಕತೆ ಬಿದ್ದಾಗ ಶಾಸ್ತ್ರನೂ ಓದ್ತೇವೆ, ಅದಕ್ಕಿಂತ ನಮ್ಮ ಸಮಸ್ಯೆ ಬಂದಾಗ ಶಸ್ತ್ರನೂ ಬಳಸ್ತೇವೆ. ಅದರಲ್ಲಿ ತಪ್ಪಿಲ್ಲ, ನಮ್ಮ ಎಲ್ಲ ದೇವರುಗಳು ವರನು ಕೊಡ್ತಾರಂತ ಹೇಳಿ ಇನ್ನೊಂದು ಕೈಯಲ್ಲಿ ಶಸ್ತ್ರನೂ ಹಿಡಿತಾರೆ. ನಮ್ಮ ಯಾವ ದೇವರುಗಳ ಕೈಯಲ್ಲಿ ಶಸ್ತ್ರ ಇಲ್ಲ ಹೇಳಿ? ಅದರಲ್ಲಿ ತಪ್ಪಿಲ್ವಲ್ಲ, ಆತ್ಮರಕ್ಷಣೆಗೆ ಶಸ್ತ್ರ ಬಳಸೋದ್ರಲ್ಲಿ ತಪ್ಪಿಲ್ಲ ಅಂತ ಕಾನೂನೇ ಹೇಳುತ್ತೆ. ಹಾಗಾಗಿ ನಾವು ನಮ್ಮ ಆತ್ಮರಕ್ಷಣೆಗೆ ಬಳಸಿದೆ ಹೊರತು ಇನ್ನೊಬ್ಬರನ್ನ ಯಾವತ್ತು ದಬ್ಬಾಳಿಕೆ ಮಾಡೋದಕ್ಕೆ ಬಳಸಿಲ್ಲ. ಕಾನೂನು ಉಲ್ಲಂಘನೆ ಅಂತ ಯಾವಾಗ ಮಾಡಿದೆ? ನನ್ನ ಆತ್ಮರಕ್ಷಣೆಗೆ ನಾನೇನಾದ್ರೂ ನನ್ನಲ್ಲಿ ಯಾರಾದ್ರೂ ಕೊಲ್ತಾರೆ ಅಂತ ನಾನು ಶಸ್ತ್ರ ಇಟ್ಕೊಳ್ಳೋ ತಪ್ಪ? ಅಥವಾ ನನ್ನ ಮನೇಲಿರೋ ಗೋವುಗಳನ್ನ ಯಾರು ಅಪಹರಣ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದಾಗ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದಕ್ಕಾಗತ್ತೆ? ಅದು ಹಾಗಾಗೋದಿಲ್ಲ. ನಮ್ಮ ಆತ್ಮರಕ್ಷಣೆ ನಮಗೆ ಮುಖ್ಯ ಆಗುತ್ತೆ. ಮನೆಯಲ್ಲಿ ನಾವು ತರಕಾರಿ ಕಟ್ ಮಾಡೋಕೆ ಕತ್ತಿ ಇಟ್ಕೊಂತೀವಿ, ಅದು ಕಾನೂನು ಬಾಹಿರ ಆಗುತ್ತೆ ಇಲ್ಲ ಅಲ್ವಾ? ಅದೇ ತರ ಎಲ್ಲ ಮುಖಂಡ ರಾಜಕೀಯ ಪಕ್ಷದವರಲ್ಲ, ನೀವು ಹಿಂದೂ ಸಂಘಟನೆಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಕೇಳಿದ್ರೆ ನಾನು ಖಂಡಿತ ಉತ್ತರ ಕೊಡ್ತೇನೆ. ಬಿ ಎಸ್ ಯಡಿಯೂರಪ್ಪನವರು ಕೂಡ ಹಿಂದೆ ಸಂಘದಿಂದ ಬಂದಿರ್ತಕ್ಕಂಥವ್ರು, ಅವ್ರಿಗೆ ಸೈದ್ಧಾಂತಿಕವಾಗಿ ಯಾವುದೇ ರೀತಿಯ ಅಪವಾದ ಅವ್ರ ಮೇಲಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಸೈದ್ಧಾಂತವನ್ನ ಅಳವಡಿಸ್ಕೊಂಡು ಬಂದಿರ್ತಕ್ಕಂಥವ್ರು. ಹಾಗಾಗಿ ಅವ್ರು ಹೇಳಿರ್ತಕ್ಕಂಥ ತಾಯಿ ಭಾರತಿ ಅನ್ನುವ ರೂಪದಲ್ಲಿ ಹೇಳಿರ್ಬೋದು, ಅದನ್ನೆಲ್ಲ ಮುಸಲ್ಮಾನರು ಪಾಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ವಿವಾದ ನಾವು ಹುಟ್ಟಾಕಿದವರಲ್ಲ, ವಿವಾದ ಹುಟ್ಟಾಕಿದ್ರು ಮುಸಲ್ಮಾನರು, ಅವ್ರ ಹತ್ರ ನೀವು ಕೇಳಬೇಕಷ್ಟೇ.